ನಮಸ್ಕಾರ ಸ್ನೇಹಿತರೆ ನಾಡು ಕಟ್ಟಿದವರು ಸರಣಿಯ ಮೂಲಕ ಕರುನಾಡು ಕಂಡಿರುವ ಮಹನೀಯರನ್ನ ಪರಿಚಯಿಸುವ ಕೆಲಸವನ್ನ ನಿಮ್ಮ ಸುದ್ದಿಯನ್ನು ಮಾಡ್ತಾ ಇದೆ ಹಾಗೆಯೇ ಇದುವರೆಗೆ ನಾವು ತೋರಿಸಿರುವಂತಹ ಐದು ಎಪಿಸೋಡ್ಗಳಲ್ಲಿ ಏಕೀಕರಣ ಮುಂಚಿತವಾಗಿ ಯಾವ ಸ್ವರೂಪದಲ್ಲಿ ಕರ್ನಾಟಕ ಒಗ್ಗೂಡಬೇಕು ಅಂತ ಹೇಳಿ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ನಡೆದಂತಹ ಪ್ರಯತ್ನಗಳು ಅಂದಿನ ಮಹನೀಯರನ್ನು ಪರಿಚಯಿಸುವಂತಹ ಕೆಲಸವನ್ನು ಮಾಡಿದ್ವಿ ಆದರೆ ಇವತ್ತು ನಾನು ಮೈಸೂರು ರಾಜ್ಯದಲ್ಲಿ ಅಂದರೆ ಅಂದಿನ ಮೈಸೂರು ರಾಜ್ಯದಲ್ಲಿ ಮೈಸೂರು ರಾಜ್ಯದ ವಿಧಾನಸಭೆಯ ಒಳಗಡೆ ಕರ್ನಾಟಕ ಒಗ್ಗೂಡಬೇಕು ಕನ್ನಡಿಗರು ಒಂದಾಗಬೇಕು ಅದಕ್ಕೆ ಕರ್ನಾಟಕ ಎಂಬ ಹೆಸರಿಡಬೇಕು ಅನ್ನೋದನ್ನು ಸಿಂಹದಂತೆ ಗರ್ಜಿಸಿ ಹೇಳಿದಂತಹ ಆ ನಿತ್ಯ ಶಾಸಕನನ್ನು ಪರಿಚಯಿಸುವಂತಹ ಕೆಲಸವನ್ನು ಮಾಡ್ತೀನಿ ಅವರನ್ನು ಪರಿಚಯಿಸುವಂಥದ್ದು ನಿಜಕ್ಕೂ ಕೂಡ ಅವರ ಬಗ್ಗೆ ಒಂದು ಎಪಿಸೋಡನ್ನು ಮಾಡುವಂಥದ್ದು ನಿಜಕ್ಕೂ ಕೂಡ ಖುಷಿಯ ವಿಚಾರ ನಾನು ನಿಮ್ಮ ಹರಿಪ್ರಸಾದ್ ಶಾಂತವೇರಿ ಗೋಪಾಲಗೌಡ ಈ ಹೆಸರು ಕೇಳಿದ್ರೇನೆ ರಾಜಕೀಯದಲ್ಲಿ ಆಸಕ್ತಿ ಇರುವಂತವರಿಗೆ ಮತ್ತು ಸೈದ್ಧಾಂತಿಕ ರಾಜಕಾರಣದ ಬಗ್ಗೆ ಆಸಕ್ತಿ ಹೊಂದಿರುವಂತವರಿಗೆ ಒಂದು ರೀತಿಯಂತ ರೋಮಾಂಚನ ಆಗುವಂತಹ ಹೆಸರು ಇದು ಶಾಂತವೇರಿ ಗೋಪಾಲಗೌಡರ ಬಗ್ಗೆ ವಿಧಾನಸಭೆಯಲ್ಲಿ ಅವರ ಶ್ರದ್ಧಾಂಜಲಿಯನ್ನ ಅರ್ಪಿಸುವ ಸಂದರ್ಭದಲ್ಲಿ ಅಂದಿನ ಮುಖ್ಯಮಂತ್ರಿ ದೇವರಾಜ್ ಅರಸು ಅವರು ಹೇಳಿರುವಂತಹ ಮಾತನ್ನೊಮ್ಮೆ ನಾವು ಗಮನಿಸಬೇಕು ಅವರು ಆ ಸಂತಾಪ ಸೂಚನೆಯ ಮೇಲೆ ಮಾತಾಡ್ತಾ ಹೇಳ್ತಾರೆ ನಮ್ಮ ಇಡೀ ರಾಜ್ಯದಲ್ಲಿ ಶ್ರೀಯುತ ಗೋಪಾಲಗೌಡರಂತಹ ಒಬ್ಬ ನಿಷ್ಠಾವಂತ ರಾಜಕಾರಣಿ ಮತ್ತು ಒಬ್ಬ ಪ್ರಾಮಾಣಿಕ ಸಾರ್ವಜನಿಕ ಕಾರ್ಯಕರ್ತ ಒಬ್ಬ ದೊರಕಲಾರ ಎಂದು ನನ್ನ ಅಭಿಪ್ರಾಯ ನಾನು ಕಂಡ ಹಾಗೆ ಶ್ರೀಯುತ ಗೋಪಾಲಗೌಡರಂತಹ ರಾಜಕಾರಣಿ ಸಿಗುವುದು ಕಷ್ಟ ಪ್ರತಿಪಕ್ಷ ಸ್ಥಾನದಲ್ಲಿದ್ದು ಪ್ರತಿಪಕ್ಷದ ಶಾಸಕರಾಗಿದ್ದು ಆಡಳಿತ ಪಕ್ಷವನ್ನು ನಿರಂತರವಾಗಿ ಒಂದು ರೀತಿಯಲ್ಲಿ ನಿಜವಾದಂತಹ ವಾಚ್ ಡಾಗ್ನ ರೀತಿಯಲ್ಲಿ ಸರ್ಕಾರದ ಪ್ರತಿಯೊಂದು ನಡೆಯನ್ನು ಗಮನಿಸ್ತಾ ಅದರಲ್ಲಿರುವಂತಹ ಲೋಪದೋಷವನ್ನ ಎತ್ತಿ ಹಿಡಿತ ಅತ್ಯಂತ ನಿರ್ಭಿಡೆಯಿಂದ ಸರ್ಕಾರವನ್ನ ಖಂಡಿಸುವ ಕೆಲಸವನ್ನ ಶಾಸನ ಸಭೆಯೊಳಗೆ ಮಾಡ್ತಾ ಇದ್ದಂಥವ್ರು ಮತ್ತು ಜನಸಮೂಹದ ನಡುವೆ ನಿಂತು ಸರ್ಕಾರದ ಧೋರಣೆಗಳನ್ನ ಮತ್ತು ಬಡವರ ಪರವಾಗಿ ಆಗಲೇಬೇಕಿರುವ ಕೆಲಸಗಳ ಬಗ್ಗೆ ಹೋರಾಟವನ್ನು ನಡೆಸ್ತಾ ಇದ್ದಂತಹ ಒರು ಶಾಸಕನ ಬಗ್ಗೆ ಅಂದಿನ ಮುಖ್ಯಮಂತ್ರಿ ಹೇಳಿರುವಂತಹ ಮಾತಿನಲ್ಲೇನೆ ಅಂದ್ರೆ ಅವರಂತವ್ರು ಇನ್ನೊಬ್ರು ಸಿಗೋದೇ ಕಷ್ಟ ಅಂತೇಳಿ ಹೇಳಬೇಕು ಅಂತ ಹೇಳಿದ್ರೆ ಶಾಂತವೇರಿ ಗೋಪಾಲಗೌಡರ ವ್ಯಕ್ತಿತ್ವ ಎಷ್ಟು ದೊಡ್ಡದು ಅನ್ನೋದರ ಪರಿಚಯ ಆಗತ್ತೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದಂಥವರು ಶಾಂತವೇರಿ ಗೋಪಾಲಗೌಡರು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ನ ಸಂದರ್ಭದಲ್ಲಿ ಶಿವಮೊಗ್ಗದಲ್ಲಿ ಅವರು ಬಂಧನಕ್ಕೊಳಗಾಗ್ತಾರೆ ಶಿವಮೊಗ್ಗದ ಜೈಲ್ನಲ್ಲಿರ್ತಾರೆ ಆಗಿನೂ ಹದಿನೆಂಟು ವರ್ಷದವರಾಗಿದ್ದಂತಹ ಶಾಂತವೇರಿ ಗೋಪಾಲಗೌಡರು ಜೈಲಿನಲ್ಲಿಯೇ ದೊಡ್ಡ ದೊಡ್ಡ ನಾಯಕರ ಮತ್ತು ದೊಡ್ಡ ದೊಡ್ಡ ಸಾಹಿತಿಗಳ ಪರಿಚಯವನ್ನು ಮಾಡ್ಕೊಳ್ತಾರೆ ಅವರಿಗೆ ಒಂದು ರೀತಿಯಲ್ಲಿ ಆ ಜೈಲು ವಾಸ ಇದೆಯಲ್ಲ ಅದು ದೊಡ್ಡ ವಿಶ್ವವಿದ್ಯಾನಿಲಯದ ಪಾಠದ ರೀತಿಯಲ್ಲಿತ್ತು ಅವರೊಂದು ಪೊಲಿಟಿಕಲ್ ಯೂನಿವರ್ಸಿಟಿಗೆ ಎಂಟ್ರಿ ಆದಂತೆ ಆಗಿತ್ತು ಅವರ ಜೀವನದಲ್ಲಿ ಆಗ ಅವರು ಓದ್ತಾ ಇದ್ದಂಥದ್ದು ಪ್ರೌಢಶಾಲೆಯಲ್ಲಿ ಹದಿನೆಂಟನೇ ವಯಸ್ಸಿನಲ್ಲಿ ಹೌದು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ತೀರ್ಥಹಳ್ಳಿಯ ಆರಗದಲ್ಲಿ ಜ್ಞಾನಿಸ್ತಾರೆ ಅವರ ಪೂರ್ವಜರು ಬಹಳ ಶ್ರೀಮಂತರು ಇದ್ದರು ದೊಡ್ಡ ಜಮೀನ್ದಾರರಾಗಿದ್ದರು ಆದರೆ ಗೋಪಾಲಗೌಡರು ಜನ್ಮ ತಾಳುವ ವೇಳೆಗಾಗ್ಲೇ ಕುಟುಂಬಗಳೆಲ್ಲವೂ ಕೂಡ ವಿಭಜನೆ ಆಗ್ತಾ ಆಗ್ತಾ ಬಂದು ಅವರ ಅಪ್ಪನಿಗೆ ಬಹಳ ಕಡಿಮೆ ಜಮೀನಿರುತ್ತೆ ಬಡತನ ಮನೆ ಮಾಡಿರುತ್ತೆ ಇರೋ ಮಕ್ಕಳನ್ನು ಓದಿಸೋದು ಹೇಗೆ ಅನ್ನುವಂಥ ಚಿಂತೆ ಇದ್ದಂಥ ಸಂದರ್ಭದಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕಲಿಸೋದು ಮುಖ್ಯ ಅಂತೇಳಿ ಅವರ ತಂದೆ ಅಂದ್ಕೊಂಡಿರ್ತಾರೆ ಹಿರಿ ಮಗನನ್ನ ಓದಿಸಿ ಅವರಿಗೆ ಸರ್ಕಾರಿ ಉದ್ಯೋಗ ಸಿಕ್ಕರೆ ನಂತರ ಕುಟುಂಬವನ್ನ ನೋಡ್ಕೊಳ್ಳೋದು ಸುಲಭ ಅನ್ನುವ ಓರ್ವ ಸಾಮಾನ್ಯ ಗೃಹಸ್ಥನ ರೀತಿಯಲ್ಲಿ ಅವರ ತಂದೆಯೂ ಕೂಡ ಯೋಚಿಸ್ತಾ ಇರ್ತಾರೆ ಗೋಪಾಲಗೌಡರು ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣವನ್ನು ಅವತ್ತು ಆರ್ಗದಲ್ಲಿ ಪಡ್ಕೊಳ್ತಾರೆ ಪ್ರೌಢಶಾಲೆಗೆ ಹೋಗಬೇಕು ಅಂತ ಹೇಳಿದ್ರೆ ತೀರ್ಥಹಳ್ಳಿ ಅವರಿಗೆ ಹೋಗಬೇಕು ಹೋಗಿ ಬರೋದು ಕಷ್ಟ ಮಾತ್ರ ಅಲ್ಲ ಅದಕ್ಕೆ ಬೇಕಾಗಿರುವಂತಹ ಖರ್ಚು ವೆಚ್ಚವನ್ನು ತೂಗಿಸ್ಕೊಳ್ಳೋದು ಕೂಡ ಬಹಳ ಕಷ್ಟದಾಯಕವಾಗಿತ್ತು ಅಂತಹ ಕಾಲದಲ್ಲಿ ಮಾಧ್ಯಮಕ್ಕೆ ಶಿಕ್ಷಣವನ್ನು ಮುಗಿಸಿದಂತಹ ಶಾಂತವೇರಿ ಗೋಪಾಲಗೌಡರು ಮನೆ ಕಡೆಯಲ್ಲಿ ಕೆಲಸ ನೋಡ್ಕೊಳ್ತಾ ಇರ್ತಾರೆ ಆಗ ಅವರಿಗೆ ಒಬ್ಬರ ಪರಿಚಯ ಆಗುತ್ತೆ ಬಸವರಾಜ ಶಾಸ್ತ್ರಿಗಳು ಅಂತ ಹೇಳಿ ಬಹುಶಃ ಅವರು ಉತ್ತರ ಭಾರತದ ಕಡೆಯವರು ಅಂತ ಹೇಳ್ತಾರೆ ಮೀರಜ್ ಕಡೆಯವರು ಅಂತ ಹೇಳಿ ಬಸವರಾಜ ಶಾಸ್ತ್ರಿಗಳ ಮಾರ್ಗದರ್ಶನದಲ್ಲಿ ಶಾಂತವೇರಿ ಗೋಪಾಲಗೌಡರು ಕಲಿಕೆಯ ಆಸಕ್ತಿಯನ್ನು ಮತ್ತೆ ಬೆಳೆಸ್ಕೊಳ್ತಾರೆ ಮತ್ತು ಶಾಂತವೇರಿ ಗೋಪಾಲಗೌಡರಲ್ಲಿರುವಂತಹ ಪ್ರತಿಭೆಯನ್ನ ಆ ಶಾಸ್ತ್ರಿಗಳು ಕೂಡ ಗುರುತಿಸುತ್ತಾರೆ ಅವರನ್ನ ಪ್ರೋತ್ಸಾಹಿಸುತ್ತಾರೆ ಇದರ ನಡುವೆ ಅವರ ಅಣ್ಣ ಒಂದು ಉದ್ಯೋಗಕ್ಕೆ ಸೇರದ ಕಾರಣಕ್ಕಾಗಿ ಶಾಂತವೇರಿ ಗೋಪಾಲಗೌಡರ ಓದು ಮುಂದುವರಿಯುತ್ತೆ ಹದಿನೆಂಟನೇ ವಯಸ್ಸಿನಲ್ಲಿ ಅವರು ಸಾವಿರದ ಒಂಬೈನೂರ ನಲವತ್ತ ಒಂದರಲ್ಲಿ ತೀರ್ಥಹಳ್ಳಿಯ ಪ್ರೌಢಶಾಲೆಗೆ ಸರ್ಕಾರಿ ಪ್ರೌಢಶಾಲೆಗೆ ಪ್ರವೇಶ ಪಡ್ಕೊಳ್ತಾರೆ ಮುಂದೆ ಅವರಿಗೆ ವಿದ್ಯಾರ್ಥಿ ವೇತನ ಕೂಡ ಸಿಗುತ್ತೆ ಶಾಲೆಗೇನೋ ಸೇರ್ತಾರೆ ವಯಸ್ಸು ಹದಿನೆಂಟಾಗಿರುತ್ತೆ ಒಳ್ಳೆಯ ವಿದ್ಯಾರ್ಥಿ ನಿಜ ಆದರೆ ಅದಕ್ಕಿಂತ ಹೆಚ್ಚಾಗಿ ತನ್ನ ಸುತ್ತಲೂ ನಡೀತಾ ಇರುವಂತಹ ಬೆಳವಣಿಗೆಯ ಬಗ್ಗೆ ಹೆಚ್ಚು ಗಮನ ಹರಿಸುವಂತಹ ವಿದ್ಯಾರ್ಥಿ ಆಗಿರ್ತಾರೆ ಹೀಗಾಗಿ ಹೋರಾಟಗಳಲ್ಲಿ ಚಳುವಳಿಗಳಲ್ಲಿ ಭಾಗಿಯಾಗ್ತಾರೆ ಶಾಂತವೀರಿ ಗೋಪಾಲ್ಗೌಡರು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಇದ್ದಂತಹ ಸಂದರ್ಭದಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ನಡೆಯುವ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಯಾವ ಸ್ವರೂಪದಲ್ಲಿ ಕಾಂಗ್ರೆಸ್ನವರನ್ನು ಹಿಡಿದು ಆಗಾಗ್ಲೇ ಜೈಲಿಗೆ ಹಾಕಲಾಗಿತ್ತು ಆಗ ಶಾಂತವೀರಿ ಗೋಪಾಲ್ಗೌಡರು ಹಳ್ಳಿಯಲ್ಲಿ ಇದ್ದುಕೊಂಡು ತೀರ್ಥಹಳ್ಳಿಯ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಇದ್ದುಕೊಂಡು ಅಲ್ಲಿ ಈ ಬ್ರಿಟಿಷರ ಒಂದು ಸಂದೇಶ ರವಾನೆ ಆಗುವಂಥದ್ದು ಇರುತ್ತಲ್ಲ ಅವುಗಳನ್ನು ತಪ್ಪಿಸುವಂತಹ ಕೆಲಸವನ್ನು ಭೂಗತರಾಗಿದ್ದುಕೊಂಡು ಮಾಡ್ತಾರೆ ಸ್ವಲ್ಪ ದಿವಸದಲ್ಲಿ ಅವರು ಕೂಡ ಬಂಧನ ಆಗುತ್ತೆ ಶಿವಮೊಗ್ಗ ಜೈಲಿಗೆ ಕಳಿಸ್ತಾರೆ ಶಾಂತವೇರಿ ಗೋಪಾಲ್ಗೌಡ್ರನ್ನು ಕೂಡ ಅಲ್ಲಿ ಅವರಿಗೆ ಬಹಳ ದೊಡ್ಡ ದೊಡ್ಡ ರಾಜಕೀಯ ನಾಯಕರ ಪರಿಚಯ ಆಗುತ್ತೆ ಸಾಹಿತಿಗಳ ಪರಿಚಯ ಆಗುತ್ತೆ ಅಲ್ಲಿ ಅವರ ನಿಜವಾದಂಥ ಕಲಿಕೆಯು ಕೂಡ ಶುರುವಾಗುತ್ತೆ ಶಿವಮೊಗ್ಗದ ಜೈಲಿನಿಂದ ಬಿಡುಗಡೆಯಾಗಿ ಬಂದ ನಂತರ ಮತ್ತೆ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾರೆ ಹೋರಾಟಗಳಲ್ಲಿ ಭಾಗಿಯಾಗ್ತಾ ಇರ್ತಾರೆ ಭಾರತ ಸ್ವಾತಂತ್ರ್ಯದ ನಂತರ ಮೈಸೂರು ಚಲೋ ಅನ್ನುವಂತಹ ಚಳುವಳಿ ಆಗಿನ ಮೈಸೂರು ರಾಜ್ಯದಲ್ಲಿ ಅಂದರೆ ಶಿವಮೊಗ್ಗ ಜಿಲ್ಲೆ ಆವಾಗ ಮೈಸೂರು ರಾಜ್ಯದ ಭಾಗವಾಗಿತ್ತು ಮೈಸೂರಿನ ಮಹಾರಾಜರು ತಮ್ಮ ಅಧಿಕಾರವನ್ನ ಬಿಟ್ಟುಕೊಟ್ಟು ಅದು ಪ್ರಜೆಗಳಿಗೆ ಸಿಗಬೇಕು ಅನ್ನುವ ರೀತಿಯಾದಂತಹ ಹೋರಾಟ ಅದು ಮೈಸೂರು ಚಲೋ ಭಾರತದಲ್ಲಿ ವಿಲೀನಗೊಳ್ಬೇಕು ಮೈಸೂರು ರಾಜ್ಯ ಅನ್ನುವಂತಹ ಹೋರಾಟ ಈ ಹೋರಾಟದಲ್ಲೆಲ್ಲ ಭಾಗಿಯಾಗ್ತಾರೆ ಮುಂದುವರೆದು ಶಾಂತವೀರಿ ಗೋಪಾಲ್ಗೌಡ್ರು ಕಾಂಗ್ರೆಸ್ನಿಂದ ಹೊರಬಂದಂತಹ ಸಮಾಜವಾದಿಗಳ ಗುಂಪಿತ್ತಲ್ಲ ಆ ಸಮಾಜವಾದಿಗಳ ಗುಂಪಿನ ಜೊತೆಗೆ ಅವರು ಸೇರ್ಕೊಳ್ತಾರೆ ರಾಮ್ ಮನೋಹರ್ ಲೋಹಿಯಾ ಅವರನ್ನ ತಮ್ಮ ರಾಜಕೀಯ ಗುರು ರಾಜಕೀಯ ಆದರ್ಶ ಅಂತೇಳಿ ಅವರು ಪರಿಗಣಿಸ್ತಾರೆ ಅಷ್ಟೇ ಅಲ್ದೇ ತನ್ನ ಕೊನೆಯುಸಿರಿರುವವರೆಗೂ ಕೂಡ ಅದೇ ಆದರ್ಶದಲ್ಲಿ ಅವರು ಬದುಕಿ ತೋರಿಸ್ತಾರೆ ಅದೇ ಸಮಾಜವಾದಿಯಾಗಿ ಅವರು ಬದುಕ್ತಾರೆ ಅದೇ ರಾಮ್ ಮನೋಹರ್ ಲೋಹಿಯವರ ನಾಯಕತ್ವದ ಮೇಲೆ ವಿಶ್ವಾಸ ಇಟ್ಟಿರ್ತಾರೆ ಮತ್ತು ಸಮಾಜವಾದಿ ಪಕ್ಷದಲ್ಲಿನೇ ಮುಂದುವರಿತಾ ಇರ್ತಾರೆ ಸಾವಿರದ ಒಂಬೈನೂರ ಐವತ್ತೆರಡರ ಚುನಾವಣೆ ಬಂದಾಗ ಮೊದಲ ಸಾರ್ವತ್ರಿಕ ಚುನಾವಣೆ ಬಂದಾಗ ತೀರ್ಥಹಳ್ಳಿ ಕ್ಷೇತ್ರದಿಂದ ಅವರು ಸ್ಪರ್ಧಿಸುತ್ತಾರೆ ಸಮಾಜವಾದಿ ಪಕ್ಷದಿಂದ ಆಯ್ಕೆಯಾಗ್ತಾರೆ ಬಹಳ ದೊಡ್ಡ ವಾಗ್ಮಿ ಯುವ ನೇತಾರನಾಗಿದ್ದಂತಹ ಶಾಂತವೇರಿ ಗೋಪಾಲಗೌಡ ವಿಧಾನಸಭೆಯನ್ನು ಪ್ರವೇಶಿಸ್ತಾರೆ ಇಲ್ಲಿ ನಾನು ಅವರ ಪೂರ್ಣ ವ್ಯಕ್ತಿತ್ವವನ್ನು ಹೇಳುವಂಥದ್ದು ಕಷ್ಟ ಯಾಕಂದರೆ ಅವರ ಹೋರಾಟಗಳ ಬಗ್ಗೆ ಕಾಗೋಡು ಚಳುವಳಿಯ ಬಗ್ಗೆ ಭೂ ಸುಧಾರಣೆ ಹೋರಾಟಗಳ ಬಗ್ಗೆ ಬಡವರ ಪರವಾದ ಅವರ ನಿಲುವುಗಳ ಬಗ್ಗೆ ಮಾತನಾಡ್ತಾ ಹೋದರೆ ಅದು ದೊಡ್ಡ ದೊಡ್ಡ ಎಪಿಸೋಡ್ಗಳೇ ಆಗತ್ತೆ ಆದರೆ ಇಲ್ಲಿರುವಂತಹ ಸೀಮಿತ ಅವಕಾಶದಲ್ಲಿ ನಾನು ಏಕೀಕರಣಕ್ಕೆ ಸಂಬಂಧಿಸಿದಂತೆ ಗೋಪಾಲಗೌಡ್ರು ಮಾಡಿದ್ದೇನು ಅನ್ನೋದನ್ನು ನಿಮಗೆ ಹೇಳುವ ಪ್ರಯತ್ನವನ್ನು ಮಾಡ್ತೀನಿ ಇದೊಂದು ಸಣ್ಣ ಕನ್ನಡಿಯ ಮೂಲಕ ಆ ದೊಡ್ಡ ವ್ಯಕ್ತಿತ್ವವನ್ನು ತೋರಿಸುವಂತಹ ಪುಟ್ಟ ಪ್ರಯತ್ನ ಅಂತ ಹೇಳುವಂಥದನ್ನ ಮೊದಲೇ ಸ್ಪಷ್ಟಪಡಿಸ್ತಾ ಇದ್ದೀನಿ ಹೌದು ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರವೂ ಕೂಡ ಕರ್ನಾಟಕದ ಏಕೀಕರಣ ಆಗಿರೋದಿಲ್ಲ ಅಂತಹ ಸಂದರ್ಭದಲ್ಲಿ ಕರುನಾಡು ಒಗ್ಗೂಡಬೇಕು ಅನ್ನೋದ್ರ ಬಗ್ಗೆ ಬಹಳ ಒತ್ತಡ ಉತ್ತರ ಕರ್ನಾಟಕ ಭಾಗದಲ್ಲಿರುತ್ತೆ ದಕ್ಷಿಣದಲ್ಲಿ ವಿಶೇಷವಾಗಿ ಕುವೆಂಪು ಅವರಿಂದ ಹಿಡಿದು ಅನೇಕ ಸಾಹಿತಿಗಳು ಈ ರೀತಿಯಾದಂತಹ ಒತ್ತಡವನ್ನು ಹೇರುವ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ ತಮ್ಮ ಬರಹಗಳ ಮೂಲಕ ಆದರೆ ಶಾಂತವೇರಿ ಗೋಪಾಲಗೌಡರು ಶಾಸನ ಸಭೆಯೊಳಗಿದ್ದುಕೊಂಡು ಏಕೀಕರಣದ ಪರವಾಗಿ ಮಾತನಾಡಿರುವಂತಹ ಮಾತುಗಳು ಬಹಳ ಬಹಳ ಮುಖ್ಯ ಆಗುತ್ತೆ ಅಂದಿನ ಆಳುವ ಸರ್ಕಾರಕ್ಕೆ ಮನದಟ್ಟು ಮಾಡಿಕೊಡುವಂತಹ ಕೆಲಸವನ್ನು ಕೆಂಗಲ್ ಹನುಮಂತಯ್ಯ ಅವರು ಏಕೀಕರಣದ ಪರವಾಗಿನೇ ಇರ್ತಾರೆ ಆದರೆ ಕೆಂಗಲ್ಲರ ಸಂಪುಟದಲ್ಲಿದ್ದಂತಹ ಹಲವಾರು ಸಚಿವರಿರ್ಬೋದು ಶಾಸಕರುಗಳಿರ್ಬೋದು ಕಾಂಗ್ರೆಸ್ನ ಶಾಸಕರಿರ್ಬೋದು ಇವರ ವಿರೋಧ ಇರುತ್ತೆ ಕರ್ನಾಟಕ ಏಕೀಕರಣದ ವಿಚಾರದಲ್ಲಿ ಅಲ್ಲಿ ಯಾವ ಸ್ವರೂಪದ ಮನಚು ಮಾತುಗಳಿಂದ ಶಾಸನ ಸಭೆಯಲ್ಲಿ ಗೋಪಾಲಗೌಡರು ಕರ್ನಾಟಕದ ಬಗ್ಗೆ ಪ್ರತಿಪಾದನೆಯನ್ನು ಮಾಡ್ತಾರೆ ಕನ್ನಡಿಗರು ಒಗ್ಗೂಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾರೆ ಅನ್ನೋದನ್ನ ಅವರ ಭಾಷಣಗಳನ್ನ ಗ ಓದಿದಾಗ ನಮ್ಗೆ ಗೋಚರ ಆಗತ್ತೆ ಅದರಲ್ಲಿ ಬಹಳ ಮುಖ್ಯವಾದಂತಹ ಅಂಶಗಳನ್ನ ಗೋಪಾಲಗೌಡರು ಹೇಗೆ ಪ್ರತಿಪಾದನೆಯನ್ನ ಮಾಡ್ತಾ ಇದ್ರು ಅನ್ನೋದನ್ನ ನಿಮ್ಗೆ ಹೇಳ್ತೀನಿ ವಿಧಾನಸಭೆಯಲ್ಲಿ ಏಕೀಕರಣಕ್ಕೆ ಸಂಬಂಧಪಟ್ಟಂತಹ ಚರ್ಚೆಯಲ್ಲಿ ಗೋಪಾಲಗೌಡರು ಹೇಳುವಂತಹ ಮಾತಿದು ನವೆಂಬರ್ ಹತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತೈದರಂದು ನಡೆದಿರುವಂತಹ ಆ ಕಲಾಪದ ಸಭೆಯಲ್ಲಿ ಅವರು ಹೇಳ್ತಾರೆ ಭಾಷೆಯ ವಿಷಯದಲ್ಲಿ ಇತ್ತೀಚೆಗೆ ಅಂದರೆ ಸಾವಿರದ ಒಂಬೈನೂರ ನಲವತ್ತೇಳನೆಯ ಇಸವಿಯ ಈಚೆಗೆ ಭಾಷಾವಾರು ಭಾವನೆ ರಾಷ್ಟ್ರೀಯ ಭಾವನೆಯನ್ನು ಕುಂಠಿತಗೊಳಿಸುತ್ತದೆಂಬ ಅಭಿಪ್ರಾಯ ಬಂದಿತು ಅದಕ್ಕಾಗಿ ಅದನ್ನು ಕೈಬಿಟ್ಟಿದ್ದೇವೆ ಎಂದು ಶ್ರೀರಾಮಚಂದ್ರ ರಾಯರು ವಾದ ಮಾಡಿದರು ಆ ವಾದ ಅಷ್ಟು ಸಮಂಜಸವಾದುದಲ್ಲ ಏಕೆಂದರೆ ಭಾಷೆ ಆಡಳಿತದಲ್ಲಿ ವಿದ್ಯೆಗೆ ಸಂಬಂಧಪಟ್ಟ ಹಾಗೆ ಜನಜೀವನದಲ್ಲಿ ನಿತ್ಯವೂ ಜೀವಂತವಾಗಿರುವ ವಸ್ತು ಊಟಕ್ಕೆ ಹೇಗೆ ನಾಲಗೆ ಜೀವಂತವಾದ ಅಂಶವೋ ಹಾಗೆ ನಾಡಿಗೆ ತಾಯ್ನುಡಿ ಎನ್ನುವುದು ಅಷ್ಟೇ ಜೀವಂತವಾದ ಅಂಶ ಆದ್ದರಿಂದ ಭಾಷೆಯ ವಿಷಯದಲ್ಲಿ ಅದೊಂದು ಪ್ರೇತ ಎಂಬ ಭಾವನೆಯನ್ನ ರಾಯರು ವ್ಯಕ್ತಪಡಿಸಿದ್ದು ಬಹಳ ವಿಷಾದದ್ದು ಈ ವಿಷಯದಲ್ಲಿ ಈ ಸಮಿತಿಯಲ್ಲಿ ಪ್ರಸ್ತಾಪ ಮಾಡಿರತಕ್ಕ ಪ್ಯಾರಾಗಳನ್ನ ಕೂಲಂಕುಷವಾಗಿ ಯೋಚನೆ ಮಾಡುವುದು ಒಳ್ಳೆಯದು ಹೀಗೆ ಹೇಳ್ತಾ ಹೇಳ್ತಾನೆ ಗೋಪಾಲಗೌಡರು ಮತ್ತೊಂದು ಅಂಶವನ್ನು ಕೂಡ ಹೇಳ್ತಾರೆ ಈ ಪ್ರಕಾರ ಭಾಷೆಯನ್ನು ಪ್ರಾಧಾನ್ಯವಾಗಿಟ್ಟುಕೊಳ್ಳಬೇಕೆಂದು ಭಾಷಾವಾರು ಮೋಹದ ಅತಿರೇಕಕ್ಕೆ ಹೋಗಕೂಡದೆಂಬುದನ್ನು ಎಲ್ಲರೂ ಹೇಳಿದ್ದಾರೆ ಭಾಷೆಯ ವಿಷಯವೇ ಅಲ್ಲ ಯಾವುದೇ ವ್ಯಾಮೋಹದ ಅತಿರೇಕಕ್ಕೆ ಹೋದರೂ ತಪ್ಪಾಗುತ್ತದೆ ದೇಶಾಭಿಮಾನವೇನೋ ಇರಬೇಕು ಆದರೆ ದೇಶಾಭಿಮಾನ ಹೆಚ್ಚಾದರೆ ಅದು ದುರಭಿಮಾನವಾಗುತ್ತದೆ ಯಾವ ಭಾವನೆಯು ಅತಿರೇಕಕ್ಕೆ ಹೋದರೂ ತಪ್ಪು ಉದ್ಯೋಗ ವ್ಯವಹಾರ ಆಹಾರ ಎಲ್ಲಕ್ಕೂ ಇದು ಅನ್ವಯಿಸುತ್ತದೆ ಭಾಷೆಗೆ ಮಾತ್ರ ಅನ್ವಯಿಸುವುದಿಲ್ಲ ಇಲ್ಲಿ ನಮಗೆ ಶಾಂತವೇರಿ ಗೋಪಾಲಗೌಡರು ಕರುನಾಡು ಒಗ್ಗೂಡಬೇಕು ಅನ್ನೋದನ್ನು ಪ್ರತಿಪಾದಿಸುವಾಗ ಕನ್ನಡಿಗರು ಒಗ್ಗೂಡಬೇಕು ಅನ್ನೋದನ್ನು ಪ್ರತಿಪಾದಿಸುವಾಗ ಅವರ ವಾದ ಸರಣಿಯಲ್ಲಿ ಎಷ್ಟು ಸ್ಪಷ್ಟತೆ ಇತ್ತು ಅನ್ನೋದು ಗೊತ್ತಾಗುತ್ತೆ ಇಲ್ಲಿ ರಾಮಚಂದ್ರ ರಾಯರು ಅಂತ ಹೇಳಿ ಅವರು ಏನು ಪಾಯಿಂಟ್ಔಟ್ ಮಾಡಿ ಹೇಳ್ತಾರೆ ಅವರು ಕೆಂಗಲ್ ಹನುಮಂತಯ್ಯರ ಸರ್ಕಾರದಲ್ಲಿ ಅವರ ಕ್ಯಾಬಿನೆಟ್ನಲ್ಲಿ ಸಚಿವರಾಗಿದ್ದಂಥವರು ಹೊಳೆನರಸೀಪುರದ ಪ್ರತಿನಿಧಿಯಾಗಿದ್ದರು ಶಾಸಕರಾಗಿದ್ದರು ದೇವೇಗೌಡರ ರಾಜಕೀಯದ ಗುರು ಒಂದು ರೀತಿಯಲ್ಲಿ ರಾಮಚಂದ್ರ ರಾಯರು ಅವರನ್ನು ಅವರ ಅಭಿಪ್ರಾಯಗಳನ್ನು ವಿರೋಧಿಸಿ ಅವತ್ತು ಶಾಂತವೀರಿ ಗೋಪಾಲಗೌಡರು ಸದನದ ಒಳಗಡೆ ಆ ಆಡಿರುವಂತಹ ಮಾತುಗಳು ಮುಂದುವರೆದು ಕರ್ನಾಟಕದ ಏಕೀಕರಣ ಇವೆಲ್ಲವೂ ಕೂಡ ಈ ಡಿಬೇಟ್ಗಳೆಲ್ಲರ ನಂತರ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ನಡೆಯುತ್ತೆ ಕರ್ನಾಟಕ ಏಕೀಕರಣ ಆಗುತ್ತೆ ಆ ಏಕೀಕರಣಕ್ಕೆ ಪೂರ್ವದಲ್ಲಿ ಅವರು ವಿಧಾನಸಭೆಯಲ್ಲಿ ಮಾಡಿರುವಂತಹ ಭಾಷಣವನ್ನು ಗಮನಿಸಿದರೂ ಕೂಡ ಅಂದು ಅವರು ಮಾಡಿರುವ ಪ್ರತಿಪಾದನೆ ಇದೆಯಲ್ಲ ಇದು ಮೈಸೂರು ರಾಜ್ಯ ಅಂತೇಳಿ ಇರಬಾರ್ದು ಇದಕ್ಕೆ ಕರ್ನಾಟಕ ಅನ್ನುವ ಹೆಸರು ಕೊಡಬೇಕು ಅನ್ನುವ ಪ್ರತಿಪಾದನೆಯನ್ನು ಮಾಡ್ತಾರೆ ಅಲ್ಲಿ ಅವರು ಹೇಳಿರುವಂತಹ ಭಾಷಣದ ಅಂಶಗಳನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ಆರ್ ಸಿ ವರದಿಯಲ್ಲಿ ಹೇಳಿದ್ದ ಪ್ರಕಾರ ಮುಂದೆ ರಚನೆಯಾಗುವ ಹೊಸ ಪ್ರಾಂತ್ಯಕ್ಕೆ ಕರ್ನಾಟಕ ಎಂದು ಹೆಸರಿಡಬೇಕೆಂದಿತ್ತು ಆದರೆ ಈ ರೀತಿ ಒಂದು ಹೆಸರನ್ನಿಟ್ಟರೆ ಮೈಸೂರಿನಲ್ಲಿ ಒಂದು ದೊಡ್ಡ ಚಳುವಳಿಯೇ ಪ್ರಾರಂಭವಾಗುತ್ತದೆ ಅದನ್ನು ತಡೆಗಟ್ಟಬೇಕೆಂಬ ಪರಿಣಾಮಕ್ಕಾಗಿ ಈಗ ಆ ಹೊಸ ರಾಜ್ಯಕ್ಕೂ ಕೂಡ ಈ ಮೈಸೂರೆಂಬ ಹೆಸರೇ ಇರಲಿ ಎಂದು ಇದನ್ನು ಕೊಡಲಾಗಿದೆ ಆದರೆ ಕೆಲವರು ಈ ಹೆಸರಿನಲ್ಲೇನಿದೆ ಎಂದು ಹೇಳುತ್ತಿದ್ದಾರೆ ಇದರ ಹಾಗೆ ಯಾರು ಹೆಸರಿನಲ್ಲೇನಿದೆ ಎಂದು ಹೇಳುತ್ತಿದ್ದಾರೋ ಅಂಥವರು ಈ ಹೆಸರೇ ಇರಲಿ ಎಂದು ಹೇಳುವುದಕ್ಕೆ ಬದಲಾಗಿ ನೂತನ ಪ್ರಾಂತ್ಯಕ್ಕೆ ಮೈಸೂರೆಂದು ಕರೆಯುವುದಕ್ಕೆ ಬದಲಾಗಿ ಕರ್ನಾಟಕ ಎಂದು ಹೆಸರಿಸುವುದಕ್ಕೆ ಅವರೇಕೆ ಒಪ್ಪುತ್ತಿಲ್ಲವೋ ಎಂದು ನನಗೆ ಅರ್ಥವಾಗುತ್ತಿಲ್ಲ ಆದರೆ ಹೊರಗಡೆಯಿಂದ ಬರತಕ್ಕಂತಹ ಜನರಿಗೆ ಈ ರೀತಿ ಮಾಡಿದ್ದರಿಂದ ಅವರಿಗೊಂದು ಅನುಮಾನ ಉಂಟಾಗಿ ಮನಸ್ಸಿನಲ್ಲಿ ಒಂದು ಕಸಿವಿಸಿಯಾಗಿರುತ್ತದೆ ಯಾರು ಈ ಹೊಸ ರಾಜ್ಯ ನಿರ್ಮಾಣದ ಬಗ್ಗೆ ತಮ್ಮ ಪೂರ್ಣ ವಿರೋಧವನ್ನು ಸೂಚಿಸಿದ್ದರೋ ಅವರು ಮಾತ್ರ ಈಗ ಈ ಹೊಸ ರಾಜ್ಯಕ್ಕೆ ಮೈಸೂರು ಎಂದು ಹೆಸರಿಡಲು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಆದರೆ ಯಾವ ಅಭಿಪ್ರಾಯ ಏನೇ ಇರಲಿ ಮುಂದೆ ರಚಿತವಾಗಲಿರುವ ನೂತನ ಕನ್ನಡ ಪ್ರಾಂತ್ಯಕ್ಕೆ ಕರ್ನಾಟಕ ಎಂದು ಹೆಸರಿಡತಕ್ಕದ್ದೇ ಸರಿ ಎನ್ನುವುದು ನನ್ನ ಖಚಿತವಾದಂತಹ ಅಭಿಪ್ರಾಯವಾಗಿದೆ ಅಂದರೆ ಎಷ್ಟು ಸ್ಪಷ್ಟತೆ ಇಲ್ಲಿ ಶಾಂತವೇರಿ ಗೋಪಾಲಗೌಡರಿಗೆ ಇತ್ತು ರಾಜ್ಯದ ಹೆಸರನ್ನು ಮೈಸೂರು ಅಂತ ಇಟ್ಟರೆ ಅದೊಂದು ಸೀಮಿತ ಆಗತ್ತೆ ಕರ್ನಾಟಕ ಅಂದರೆ ಎಲ್ಲರನ್ನೂ ಒಳಗೊಳ್ಳುವಂತಹ ಹೆಸರಾಗಿರುತ್ತೆ ಅನ್ನೋದನ್ನು ಪ್ರತಿಪಾದಿಸುವಂಥದ್ದನ್ನು ಅಂದಿನ ಮೈಸೂರು ರಾಜ್ಯದ ಶಾಸಕರಾಗಿದ್ದುಕೊಂಡು ಅವರು ಮಾಡಿರೋದು ಅವರ ಮಹತ್ವವನ್ನು ತೋರಿಸುತ್ತೆ ಶಾಂತವೇರಿ ಗೋಪಾಲಗೌಡರು ಇದೆಲ್ಲವನ್ನು ಕೂಡ ಪ್ರತಿಪಾದಿಸಿದರು ಆದರೆ ಕರ್ನಾಟಕ ಅನ್ನುವಂಥ ಹೆಸರಿನಿಂದ ಮೈಸೂರು ರಾಜ್ಯವನ್ನು ಕರೆಯುವ ದಿನ ಅವರು ಇರಲಿಲ್ಲ ಕೇವಲ ನಲವತ್ತೊಂಬತ್ತು ವರ್ಷ ವಯಸ್ಸು ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಜೂನ್ ಒಂಬತ್ತನೇ ತಾರೀಖಿನಂದು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಶಾಂತವೀರಿ ಗೋಪಾಲಗೌಡರು ಕೊನೆಯುಸಿರೆಳಿತಾರೆ ಮೂರು ಬಾರಿ ಕರ್ನಾಟಕ ವಿಧಾನಸಭೆಯಲ್ಲಿ ಅವರು ಶಾಸಕರಾಗಿ ಕೆಲಸವನ್ನು ನಿಭಾಯಿಸಿದಂಥವರು ಅನೇಕರಿಗೆ ಪ್ರೇರಣೆಯಾದಂಥವರು ಇವತ್ತೂ ಕೂಡ ರಾಜಕಾರಣದಲ್ಲಿರುವ ಕಾಗೋಡು ತಿಮ್ಮಪ್ಪ ಅವರಿಗೆ ರಾಜಕೀಯದ ಗುರು ಬಂಗಾರಪ್ಪ ಕೂಡ ಅವರದೇ ಪ್ರಭಾವದಿಂದ ರಾಜಕೀಯ ಪ್ರವೇಶವನ್ನು ಪಡೆದಂಥವ್ರು ಜೆ ಎಚ್ ಪಟೇಲ್ರು ಅವರ ಒಡನಾಡಿಯಾಗಿ ಓಡಾಡದಂಥವ್ರು ಹೀಗೆ ಅನೇಕ ರಾಜಕಾರಣಿಗಳಿಗೆ ಮಾರ್ಗದರ್ಶಿಯಾಗಿ ಕೆಲಸ ಮಾಡಿದಂಥವ್ರು ಶಾಂತವೇರಿ ಗೋಪಾಲ್ಗೌಡರು ಸಾವಿರದ ಒಂಬೈನೂರ ಐವತ್ತೇಳರ ಎರಡನೇ ಚುನಾವಣೆಯಲ್ಲಿ ಅವರು ಸೋಲನ್ನು ಕಂಡಾಗ ಪೂತಿ ನರಸಿಂಹಾಚಾರ್ಯರು ಪೂತಿ ನರಸಿಂಹಾಚಾರ್ಯರು ಆವಾಗ ವಿಧಾನಸಭೆಯಲ್ಲಿ ಶೀಘ್ರ ಲಿಪಿಕಾರರಾಗಿ ಕೆಲಸ ಮಾಡ್ತಾ ಇರ್ತಾರೆ ಶಾಂತವೀರಿ ಅವರಿಗೆ ಬರೆದಿದ್ದಂತಹ ಆ ಪತ್ರವನ್ನು ಅವರು ತಮ್ಮ ಶಿಷ್ಯನಾಗಿದ್ದಂತಹ ಕೋಣಂದೂರು ಲಿಂಗಪ್ಪನವರಿಗೆ ತೋರಿಸ್ತಾರಂತೆ ಕೋಣಂದೂರು ಲಿಂಗಪ್ಪ ಅವರು ಆ ಪತ್ರವನ್ನು ಓದಿರ್ತಾರೆ ಅದರಲ್ಲಿರುವಂತಹ ಅಂಶವನ್ನು ನಾವು ಗಮನಿಸಬೇಕು ನಿಮ್ಮಂಥ ಸ್ವಚ್ಛ ಹೃದಯದ ವಿಶಾಲ ಮನಸ್ಸಿನ ಅಷ್ಟೇ ಅಚ್ಚ ಕನ್ನಡದಲ್ಲಿ ಮನೋಹರವಾಗಿ ವೈಚಾರಿಕ ಭಾಷಣ ಮಾಡೋ ಇನ್ನೊಬ್ಬರನ್ನು ನಾನು ಈವರೆಗೆ ಕಂಡಿಲ್ಲ ಕೇಳಿಲ್ಲ ನೀವು ಮತ್ತೊಮ್ಮೆ ಶಾಸಕರಾಗಿ ಬರಬೇಕೆಂಬುದು ನನ್ನ ಬಯಕೆ ಪಿ ಟಿ ನರಸಿಂಹಾಚಾರ್ ಪೂತಿನ ಅವರ ಈ ಪತ್ರದ ಮೂಲಕ ನಮಗೆ ಗೊತ್ತಾಗುತ್ತೆ ಯಾವ ಸ್ವರೂಪದಲ್ಲಿ ಶಾಂತವೀರಿ ಗೋಪಾಲಗೌಡರು ತಮ್ಮ ಮೊದಲ ಅವಧಿಯಲ್ಲಿ ಶಾಸಕರಾದ ಮೊದಲ ಅವಧಿಯಲ್ಲೇ ವಿಧಾನಸಭೆಯಲ್ಲಿ ತನ್ನ ಛಾಪನ್ನು ಒತ್ತಿದ್ರು ಅನ್ನುವಂಥದ್ದು ಶಾಂತವೇರಿ ಗೋಪಾಲಗೌಡರು ನಿಧನರಾದ ನಂತರ ವಿಧಾನಸೌಧದ ಮುಂಭಾಗದಲ್ಲಿರುವಂತಹ ಸರ್ಕಲ್ಗೆ ಶಾಂತವೇರಿ ಗೋಪಾಲಗೌಡ ವೃತ್ತ ಅನ್ನುವ ಹೆಸರನ್ನು ಇಡಲಾಗುತ್ತೆ ಇದು ಅವರಿಗೆ ಕೊಟ್ಟಿರುವಂತಹ ದೊಡ್ಡ ಗೌರವ ವಿಧಾನಸಭೆಯಲ್ಲಿ ಅವರು ಪ್ರತಿಪಕ್ಷ ನಾಯಕರಾಗಲಿಲ್ಲ ಅವರು ಆಡಳಿತ ಪಕ್ಷದಲ್ಲಿ ಇದ್ದು ಮಂತ್ರಿ ಆಗಲಿಲ್ಲ ಆದರೆ ಶಾಸನ ಸಭೆಯ ಇತಿಹಾಸದಲ್ಲಿ ಕರ್ನಾಟಕ ಶಾಸನ ಸಭೆಯ ಇತಿಹಾಸದಲ್ಲಿ ಅತ್ಯಂತ ಮೇಲುಸ್ತರದ ಶಾಸಕ ಅಂತ ಈಗಲೂ ಕೂಡ ಬರುವಂತಹ ಹೆಸರು ಉಲ್ಲೇಖವಾಗುವಂತಹ ಹೆಸರು ಅದು ಶಾಂತವೇರಿ ಗೋಪಾಲ ಗೌಡರದ್ದು ಅದ ಹಾಗೆ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ ಮತ್ತು ಪಕ್ಕದಲ್ಲಿರುವಂತಹ ಐಕಾನ್ ಅನ್ನು ಒತ್ತಿ ಬೆಂಬಲಿಸಿ